ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫುಲ್ ಬಾಡಿ ವೈಟನಿಂಗ್ ಬ್ಲೀಚ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಅಂಡರ್ ಆರ್ಮ್ಸಿಗೆ ಮತ್ತು ನಿಮಗೆ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ನೆಸ್ ಇರುತ್ತೆ ಅಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಡಾರ್ಕ್ ನೆಕ್ ಇರುತ್ತೆ, ತುಂಬ ಡಾರ್ಕ್ ಆಗಿರುತ್ತೆ, ಮತ್ತು ಕೈಗಳ ಮೇಲೆ ನಿಮಗೆ ಬ್ಲ್ಯಾಕ್ನೆಸ್ ಇರುತ್ತೆ, ಅಂಡರ್ ಆರ್ಮ್ಸಲ್ಲಿ ಬ್ಲ್ಯಾಕ್ ಇರುತ್ತೆ, ಹಾಗೆ ನಿಮಗೆ ಕಾಲುಗಳು ಪಾದಗಳು ಬ್ಲ್ಯಾಕ್ ಇರುತ್ತೆ. ಇದೆಲ್ಲದಕ್ಕೂ ದಿ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು, ಒಳ್ಳೆ ಬ್ಲೀಚ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಬ್ಲೀಚ್ನ ಯಾವ ರೀತಿ ಪ್ರಿಪೇರ್ ಮಾಡೋದು, ಯಾವ ರೀತಿ ಇದನ್ನು ಅಪ್ಲಿಕೇಶನ್ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈಗ ಈ ಬ್ಲೀಚ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಟೀಸ್ಪೂನಷ್ಟು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. 1 ಟೀಸ್ಪೂನಷ್ಟು ಅಲೋವೆರಾ ಜೆಲ್ನ ತೊಗೊಳ್ಳಿ, ಇಲ್ಲಾಂದರೆ ನಿಮಗೆ ಅಲೋವೆರಾ ಲೀಫ್ ಇದ್ದರೆ ಅದನ್ನು ಸಹ ನೀವು ತೊಗೋಬೋದು. ನಾನಿಲ್ಲಿ ಅಲೋವೆರಾ ಜೆಲ್ನ 1 ಟೀಸ್ಪೂನಷ್ಟು ತೊಗೋತಿದ್ದೀನಿ. ನಂತರ 1/2 ಲೆಮನ್ನ ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು 1 ಫುಲ್ ಹ್ಯಾಂಡ್ಗೆ ಕ್ಲೀನಾಗಿ ಕಂಪ್ಲೀಟಾಗಿ ಆಗುತ್ತೆ. ನಿಮಗೆ 2 ಹ್ಯಾಂಡ್ಗೆ ಬೇಕು ಅಂತ ಹೇಳಿದ್ರೆ, 2 ಫುಲ್ ಹ್ಯಾಂಡ್ಗೆ ಬೇಕು ಅಂತ ಹೇಳಿದ್ರೆ 1 ಲೆಮನ್ ಫುಲ್ ಹಾಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ 1/2 ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಇದು ಇವೆರಡೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೆಮಿಡಿನ ನೀವು ವಾರದಲ್ಲಿ 3 ಸರಿ ಯೂಸ್ ಮಾಡ್ತಾ ಇದ್ದರೆ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಬರುತ್ತೆ. ನಿಮಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಚ್ಚಿನೆಸ್ ಇಲ್ಲ, ರ್ಯಾಷಸ್ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು, ಇಚ್ಚಿನೆಸ್ ಆಯಿತು ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ನಂತರ ನಾನಿಲ್ಲಿ 1 ENO ಪ್ಯಾಕೆಟ್ ಫುಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ENO ಪ್ಯಾಕೆಟ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬ್ಲ್ಯಾಕ್ನೆಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಂತರ ಅಲೋವೆರಾ ಜೆಲ್ ನಿಮಗೆ ಒಳ್ಳೆ ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಲೆಮನ್ ಸಹ ಅಷ್ಟೇ ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ನಿಮಗೆ ಕೆಲಸ ಮಾಡುತ್ತೆ. ನೀವು ಇದನ್ನು ಫುಲ್ ಬಾಡಿಗೆ ನೀವು ಅಪ್ಲೈ ಮಾಡ್ಕೋಬೋದು, ಫೇಸಿಗೆ ಅಪ್ಲೈ ಮಾಡೋಂಗಿಲ್ಲ, ಬಾಡಿಗೆ ಮಾತ್ರ ಇದನ್ನು ಅಪ್ಲೈ ಮಾಡ್ಕೋಬೋದು. ನಿಮಗೆ ಎಲ್ಲೆಲ್ಲಿ ತುಂಬ ಡಾರ್ಕ್ನೆಸ್ ಇರುತ್ತೆ ಅಲ್ಲಿ ಇದನ್ನು ಆರಾಮಾಗಿ ಅಪ್ಲೈ ಮಾಡಿಕೊಂಡು 1-10 ನಿಮಿಷ ಹಾಗೆ ಬಿಟ್ಟು ನಂತರ ವಾಶ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತೀನಿ, ನನ್ನ ಕೈಗಳ ಮೇಲೆ ನಾನು ತೋರಿಸ್ತೀನಿ, ನಿಮಗೆ ಲೈವ್ ರಿಸಲ್ಟ್ ನೋಡ್ಬೋದು ಇವಾಗ ಹೇಗಿದೆ, ನಂತರ ನಾನು ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ ಅಂಥೇಳಿ ನೀವು ಲೈವ್ ಆಗಿ ರಿಸಲ್ಟ್ ಅನ್ನೋದು ನೋಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತೆ. ನಾವಿಲ್ಲಿ ಲೆಮನ್ ಕ್ವೀಸ್ ಮಾಡಿರೋದೇನಿತ್ತು ಆ ಲೆಮನ್ನ ತೊಗೊಂಡು ಏನು ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ ಬ್ಲೀಚ್ನ ಅದರಲ್ಲಿ ಡಿಪ್ ಮಾಡಿ ಈ ರೀತಿಯಾಗಿ 1-5 ಮಿನಿಟ್ಸ್ ಸರ್ಕಲರ್ ಮೋಷನಲ್ಲಿ ಮಸಾಜ್ ಮಾಡಿಕೊಂಡು 1-5 ಮಿನಿಟ್ಸ್ ಹಾಗೆ ಬಿಟ್ಟು ನಂತರ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ. ಟೋಟಲ್ 10 ಮಿನಿಟ್ಸ್ ಬಿಡಬೇಕಾಗತ್ತೆ. ನಾನಿಲ್ಲಿ ಅಪ್ಲೈ ಮಾಡಿಕೊಂಡು 5 ನಿಮಿಷ ಹಾಗೆ ಇಟ್ಟು ನಂತರ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಲೈವಲ್ಲಿ ನೀವು ನೋಡ್ಬೋದು, ತುಂಬ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಅಂತೂ ಪಕ್ಕ ಬರುತ್ತೆ. ಒಂದ್ಸರಿ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ನೆಸ್ ಇರುತ್ತೋ ಅಲ್ಲೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು. ನಾನು 5 ನಿಮಿಷ ಆಗಿದೆ, ಟೋಟಲ್ 10 ನಿಮಿಷ ಆಗಿದೆ ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ರಿಸಲ್ಟ್ ಬಂದಿದೆ ಅಂಥೇಳಿ. ಆ ಹ್ಯಾಂಡ್ಸ್ಗೂ ಈ ಹ್ಯಾಂಡ್ಸ್ಗೂ ನೋಡಿ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಅದು ಎಷ್ಟು ಬ್ರೈಟಾಗಿದೆ. ತುಂಬ ಒಳ್ಳೆ ಕಲರ್ ಕೂಡ ಬಂದಿದೆ, ಒಳ್ಳೆ ಬ್ಲೀಚ್ ಅಂತಲೇ ಹೇಳ್ಬೋದು. ವ್ಯತ್ಯಾಸ ಏನಿದೆ ಅಂತೇಳಿ, ರಿಸಲ್ಟ್ ಏನಿದೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟಲ್ಲಿ ಕೂಡ ಬರ್ತಿಲ್ಸಿ ಹೇಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.